Hi, welcome to Preeti's Kitchen. Subscribe agi nan channel ge subscribe ad takshnane pakkadalli ondu bell icon kaanutte adanna press maadi nan maado pratiyond video notification nimge takshnane sigutte. ತುಂಬ ದಿನ ಆಗಿತ್ತು ರೆಸಿಪಿ ವಿಡಿಯೋ ಹಾಕಿ ಇವತ್ತು ನಾನು ಬಿಸಿಬೇಳೆ ಭಾತ್ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬೇಕಾಗಿರೋ ಐಟಮ್ಸ್ ಬಂದು 3/4 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಬೇಕಾದರೆ ನೆನೆಸಿಟ್ಕೊಳ್ಳಿ ಒಂದು ಹಾಫ್ ಆನ್ ಅವರು. ಮತ್ತು ಅಕ್ಕಿ 1 ಗ್ಲಾಸ್ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 3/4 ಗ್ಲಾಸಷ್ಟು ತೊಗರಿಬೇಳೆ. ಮತ್ತು ತೆಂಗಿನಕಾಯಿ ತುರಿ 1 ಸ್ವಲ್ಪ ತೊಗೊಂಡಿದ್ದೀನಿ. ಇದು ಬಾತ್ ಪೌಡರು, ಮನೆಯಲ್ಲೇ ಮಾಡಿರೋದು. ಇದ್ರ ವಿಡಿಯೋ ನನ್ನ ಪೇಜಲ್ಲಿದೆ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ತರಕಾರಿ ಬಂದು ನಾನು ಕ್ಯಾರೆಟ್, ಬೇನಿಸ್ ಮತ್ತು ಗೆಡ್ಡೆಕೋಸು ಯೂಸ್ ಮಾಡಿದ್ದೀನಿ. ನೀವು ಆಪ್ಷನ್ ಯಾವ್ದು ಬೇಕಿದ್ರೆ ಯೂಸ್ ಮಾಡ್ಕೋಬೋದು. 2 ಈರುಳ್ಳಿ ಮತ್ತು 3 ಟೊಮೆಟೊ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತು 1 ಬೆಳ್ಳುಳ್ಳಿ, 1 5 ಒಣಮೆಣಸಿನ್ಕಾಯಿ, ಕಡಲೆಬೀಜ ಸ್ವಲ್ಪ, ಮತ್ತು 1 4 ಕಡ್ಡಿ ಕರಿಬೇವು ಸೊಪ್ಪು, ಮತ್ತು ಸ್ವಲ್ಪ ಹಿಂಗೆ ತೊಗೊಂಡಿದ್ದೀನಿ. ಈಗ ಫಸ್ಟು ಒಂದು ಕುಕ್ಕರ್ಗೆ ತಗೊಂಡಿರೋ ತೊಗರಿಬೇಳೆನ ಹಾಕಿ 1 1/2 ಕಪ್ಪಷ್ಟು ನೀರು ಹಾಕಿ, 3/4 ಕಪ್ಗೆ 2 1/2 ಕಪ್ ನೀರು ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಹಾಕಿ 4-5 ವಿಷಲ್ ಕೂಗಿಸ್ಕೊಳ್ಳಿ. ತೊಗರಿಬೇಳೆ ನೀಟಾಗಿ ಸ್ಮ್ಯಾಶ್ ಆಗಿ ಬೇಯಬೇಕು. ಈಗ ನೋಡಿ ಇಷ್ಟು ಬೆಂದಿದೆ. ಈ ಥರ ಮತ್ತೆ ಒಂದ್ಸಲ ಸ್ಮ್ಯಾಶ್ ಮಾಡ್ಕೋಬೇಕು. ಅದನ್ನು ಬೇಕಿದ್ರೆ ತೊಗರಿಬೇಳೆ ಬೇಯಿಸುವಾಗ 1/2 ಸ್ಪೂನ್ ತುಪ್ಪ ಹಾಕಿ, ಹಂಗಾದ್ರೆ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ. ಈಗ ಬಾತ್ ಮಾಡೋದಕ್ಕೆ ಒಂದು ಪ್ಯಾನ್ ಇಡ್ತಾ ಇದ್ದೀನಿ. ಈಗ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕಿ, ಮತ್ತು ನಾವು ಲಾಸ್ಟ್ ಒಗ್ಗರಣೆ ಹಾಕೋದ್ರಿಂದ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು. ಈಗ ತರಕಾರಿ ಹಾಕ್ತಾಯಿದ್ದೀನಿ. ಬೇಕಿದ್ರೆ ಇವಾಗಲೇ ಈರುಳ್ಳಿ ಹಾಕ್ಕೊಳ್ಳಿ. ಈಗ ಲಿಡ್ ಕ್ಲೋಸ್ ಮಾಡಿ ತರಕಾರಿ ಸ್ವಲ್ಪ ಸಾಫ್ಟ್ ಆಗೋ ತನಕ. ಈಗ ಮಸಾಲ ರುಬ್ಕೋತಾ ಇದ್ದೀನಿ. ನೀವು ರುಬ್ಬಿ ಹಾಕೋದಿಲ್ಲ ಅನ್ನೋದಾದರೆ ತೆಂಗಿನಕಾಯಿ ಈ ಥರ ಉದ್ದುದ್ದಕ್ಕೆ ತುರ್ಕೊಂಡು ಡೈರೆಕ್ಟಾಗಿ ಹಾಕ್ಕೊಳ್ಳಿ. ಪೌಡರ್ನೂ ಅಷ್ಟೇ, ಡೈರೆಕ್ಟಾಗಿ ಹಾಕ್ಕೋಬೋದು. ಬಟ್ ನಾನಿಲ್ಲಿ ರುಬ್ಬಿ ಹಾಕ್ತಾಯಿದ್ದೀನಿ. ಬಿಸಿಬೇಳೆಬಾತ್ ಪೌಡರು 4 ಸ್ಪೂನ್ ಹಾಕ್ತಾಯಿದ್ದೀನಿ. ಈ ಪೌಡರ್ ಮಾಡೋದು ತುಂಬಾ ಈಸಿ, ಮನೆಯಲ್ಲೇ ಮಾಡ್ಕೋಬೋದು. ಇದ್ರ ವಿಡಿಯೋ ನನ್ನ ಪೇಜಲ್ಲಿದೆ, ಬೇಕಾದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಷ್ಟು ನೀಟಾಗಿ ಗ್ರೈಂಡ್ ಆಗಿದೆ. ಅಲ್ಲಿ ತನಕ ತರಕಾರಿನೂ ಸಾಫ್ಟಾಗಿ ಬೆಂದಿದೆ. ಇವಾಗ ನೀರು ಹಾಕ್ತಾಯಿದ್ದೀನಿ. ನೀರು 1 4 ಕಪ್ಪಷ್ಟು ಹಾಕ್ಕೊಳ್ಳಿ. ಮತ್ತು ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ 1-2 ನಿಮಿಷ ಅಷ್ಟು ಬೆಂದ ಆದಮೇಲೆ ಈಗ ಅಕ್ಕಿ ಹಾಕೋತಿದ್ದೀನಿ. ಬಿಸಿಬೇಳೆಭಾತನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಬಟ್ ಇದು ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅನ್ನೋ ಪ್ರೊಸೀಜರ್ ತೋರಿಸ್ತಾ ಇದ್ದೀನಿ. ಮತ್ತು ಬಿಸಿಬೇಳೆಭಾತ್ಗೆ ಸ್ವಲ್ಪ ಜನ ಹುಣಸೆಹಣ್ಣಿನ ರಸ ಮತ್ತು ಬೆಲ್ಲ ಎಲ್ಲ ಯೂಸ್ ಮಾಡಿ ಮಾಡ್ತಾರೆ. ಬಟ್ ನಾನು ಅದೇನೂ ಹಾಕ್ತಲ್ಲ, ಬರೀ ಟೊಮೆಟೊ ಮಾತ್ರ ಹಾಕಿ ಮಾಡ್ತಾ ಇರೋದು. ಈಗ 1/2ದಷ್ಟು ಬೆಂದಿದೆ ಅಕ್ಕಿ. ಈಗಲೇ ತೊಗರಿಬೇಳೆನ, ಬೇಯಿಸಿರೋ ತೊಗರಿಬೇಳೆ ಹಾಕ್ಕೊಳ್ಳಿ. ಹಂಗಾದರೆ ನೀಟಾಗೆಲ್ಲ ಕಂಬೈನ್ ಆಗುತ್ತೆ. ನಾವು ಲಾಸ್ಟಲ್ಲಿ ಹಾಕಿದ್ರೆ ಬೇಳೆನೇ ಸಪ್ರೇಟು, ಅನ್ನನೇ ಸಪ್ರೇಟ್ ಆಗಿಬಿಡುತ್ತೆ, ನೀಟಾಗಿ ಕಂಬೈನ್ ಆಗೋದಿಲ್ಲ. ಸೊ ಇವಾಗ 1/2ದಷ್ಟು ಬೆಂದಾಗಲೇ ನಾನು ತೊಗರಿಬೇಳೆ ಬೇಯಿಸಿರೋದನ್ನ ಹಾಕೋತಾ ಇದ್ದೀನಿ. ಈಗ ಅದೊಂದು 10 ನಿಮಿಷ ಆದಮೇಲೆ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಆದಷ್ಟು ಸ್ವಲ್ಪ ಲಾಸ್ಟಲ್ಲೇ ಹಾಕೋದಕ್ಕೆ ಟ್ರೈ ಮಾಡಿ, ಯಾಕೆಂದರೆ ಹುಳಿ ಬಿದ್ದರೆ ಅನ್ನ ಅಥವಾ ಬೇಳೆ ಯಾವುದು ಸರಿಗೆ ಬೇಯೋದಿಲ್ಲ. ಸೊ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಮತ್ತು ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಇವಾಗ ಟೇಸ್ಟಿಗೆ ತಕ್ಕ ಉಪ್ಪು ಹಾಕ್ಕೊಳ್ಳಿ. ಮತ್ತು ನೀಟಾಗಿ ಬೇಯೋ ತನಕ ಕೈ ಆಡಿಸಿ ಬೇಯಿಸ್ಕೊತಾ ರೀ. ಬೇಕಿದ್ರೆ ನೀವು ತರಕಾರಿ, ಬಟಾಣಿ ಮತ್ತು ನವಿಲ್ಕೋಸು ಅಂತ ಹೇಳ್ತಾರಲ್ಲ ಅದು,
ಸೀಮೆ ಬದನೆಕಾಯಿ ಯಾವುದು ಬೇಕಾದರೂ ಯೂಸ್ ಮಾಡ್ಕೋಬೋದು. ನೋಡಿ ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೋತಾ ಇದೆ. ಇನ್ನೊಂದು 5 ನಿಮಿಷ ಆದರೆ ನೀಟಾಗಿ ಕುಕ್ ಆಗುತ್ತೆ. ಈಗ ಆಗಿದೆ, ಸ್ಟವ್ ಆಫ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡಿ ಅದು ನೀಟಾಗಿ ಆರೋ ತನಕ. ಈಗ ಬಾತ್ಗೆ ಒಗ್ಗರಣೆ ರೆಡಿ ಮಾಡ್ಕೋತಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ ಮತ್ತು ಸ್ವಲ್ಪ ತುಪ್ಪ. ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಆದಷ್ಟು ಜಜ್ಜಿನೇ ಯೂಸ್ ಮಾಡಿ. ಕಡಲೆಬೀಜ ಹಾಕ್ತಿದ್ದೀನಿ. ಈಗ ಕಡಲೆಬೀಜ ಗರಿಗರಿ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಹಿಂಗು. ಈಗ ನೀಟಾಗಿ ಫ್ರೈ ಆಗಿದೆ. ಈಗ ಬಾತ್ಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಈಗ ಸೌತ್ ಇಂಡಿಯನ್ ಸ್ಪೆಷಲ್ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಇದರ ಜೊತೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಅಥವಾ ಮಿಕ್ಸ್ಚರ್ ಜೊತೆ ತಿನ್ಬೋದು, ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಮರೀದೇ ಲೈಕ್ ಮಾಡಿ.